ನಮಸ್ಕಾರ ಆತ್ಮೀಯರೇ ಅಣ್ಣವರ ಮಾತುಗಳು ದಿನಕ್ಕೊಂದು ಮಾತುಕತೆ ಸಂಚಿಕೆ ಇಪ್ಪತ್ತೊಂಬತ್ತು ಬೆತ್ತ ಹಿಡಿಯೋ ಕೈಯಲ್ಲಿ ಬಾದಾಮಿ ಹಾಲು ನೋಡಿದೆ ಇದು ಅಣ್ಣವರ ಮಾತು ಈ ಸಂದರ್ಭವನ್ನು ವಿವರಿಸುವ ಮುನ್ನ ಒಂದಷ್ಟು ರಾಜ್ಕುಮಾರ್ ಅವರ ರಂಗಭೂಮಿಯ ದಿನಗಳನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅವ್ರ ಮೊದಲು ಗುಬ್ಬಿ ಇರ್ತಾರೆ ಅವ್ರ ತಂದೆಯಲ್ಲಿ ಪ್ರಮುಖ ನಟರು ಭೀಮಾ ಕಂಸ ಈ ಥರ ಬಹಳಷ್ಟು ಥರ ಭರ್ಜರಿ ಪಾತ್ರಗಳನ್ನು ಮಾಡ್ತಾಯಿರ್ತಾರೆ ರಾಜ್ಕುಮಾರ್ ಅವರು ಹಾಗೂ ಅವರ ಸಹೋದರರು ಸಹೋದರಿಯರೆಲ್ಲರೂ ನಾಟಕದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಗುಬ್ಬಿ ಕಂಪ್ನಿಯ ಬಗ್ಗೆ ರಾಜ್ಕುಮಾರ್ ಅವರು ಹೇಳಿದ ಮಾತುಗಳನ್ನ ಸವಿಸ್ತಾರವಾಗಿ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಗುಬ್ಬಿ ಕಂಪ್ನಿಯಲ್ಲಿರುವಾಗ ರಾಜ್ಕುಮಾರ್ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ ಇದಾದ ಮೇಲೆ ಅವರು ಸುಬ್ಬಯ್ಯ ನಾಯ್ಡು ಕಂಪ್ನಿಗೆ ಸೇರ್ತಾರೆ ಅಲ್ಲಿ ಅವರಿಗೆ ಒಂದಷ್ಟು ಹೆಸರು ತರುವ ಪಾತ್ರಗಳು ಸಿಗ್ತವೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಅವರು ಮಾಡಿದ್ದು ರಮಾಕಾಂತನ ಪಾತ್ರ ಶ್ರೀಕಂಠಮೂರ್ತಿ ಅನ್ನೋರು ಈ ಪಾತ್ರನ ನಿರ್ವಹಿಸ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಅನಿರೀಕ್ಷಿತ ಕಾರಣದಿಂದ ಅವರು ಒಂದು ಮೂರ್ನಾಲ್ಕು ದಿವಸ ಊರು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಆಗ ಎಲ್ರಿಗೂ ಈಗ ಏನು ಮಾಡೋದು ಈ ಪಾತ್ರ ಮಾಡೋರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ ಆ ತಬಲಾ ವಾದಕರು ಇಡ್ತಾರೆ ಅವ್ರು ಹೇಳ್ತಾರೆ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಸರ್ ನಮ್ಮ ಮುತ್ತಾಜನ ಕೈಲಿ ಮಾಡ್ಸಿದ್ರೆ ಹೇಗೆ ಅಂತ ಮುತ್ರಾಜನ ಕೈಲ ಅಂತ ಸುಬ್ಬಯ್ ನಾಯ್ಡು ಅವರಿಗೆ ಒಂದು ಸಲ ಈತ ಸಣ್ಣಗಿದ್ದಾನೆ ಆಮೇಲೆ ಹೊಸಬ ಸ್ವಲ್ಪ ಇಷ್ಟು ದೊಡ್ಡ ಪಾತ್ರನ ನಿರ್ವಹಿಸಬಲ್ಲನೇ ಅನ್ನೋ ಒಂದು ಸಂದೇಹ ಇರುತ್ತೆ ಅದು ಅಲ್ಲದೆ ಪ್ರಮುಖವಾದ ಪಾತ್ರ ಅದು ಸಾಕಷ್ಟು ಸಂಭಾಷಣೆಗಳೆಲ್ಲ ಇರ್ತವೆ ಆದರೂ ಹೇಳೋದ್ನೆಲ್ಲ ನೋಡೋಣ ಅಂದ್ಬಿಟ್ಟು ಮೂತರಾಜನ್ನ ಕರೆಸ್ತಾರೆ ಕರೆಸ್ಬಿಟ್ಟು ಏನಪ್ಪ ರಮಾಕಾಂತನ್ ಪಾತ್ರ ಮಾಡ್ತೀಯಾ ಅಂತಾರೆ ರಾಜ್ಕುಮಾರ್ ಅವರು ಒಂದೊಳ್ಳೆ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ ಇಂಥ ದೊಡ್ಡ ಪಾತ್ರ ಸಿಕ್ಕಿದ್ರೆ ಯಾಕೆ ಬಿಡಬೇಕು ಅಂತ ಖಂಡಿತ ಮಾಡ್ತೀನಿ ಸ್ವಾಮಿ ಅಂತಾರೆ ಅಲ್ಲಪ್ಪ ಅದರಲ್ಲಿ ಪದ್ಯಗಳಿವೆ ಹಾಡುಗಳಿವೆ ಜೊತೆಯಲ್ಲಿ ಸಂಭಾಷಣೆಗಳೆಲ್ಲ ಇದೆ ಇದೆಲ್ಲ ಬರ್ಕೊಂಡು ಊರು ಹೊಡಿಬೇಕಲ್ಲ ಸಾಧ್ಯನಾ ನಾಳೆನೇ ನಾಟಕ ಇರೋದು ಅಂತ ಸ್ವಾಮಿ ನಾನೇನು ಬರ್ಕೊಂಡು ಊರು ನನಗೆ ಇಡೀ ನಾಟಕನೇ ಬಾಯಲಿದೆ ಅಂತಾರೆ ಓ ಹೌದಾ ನೋಡೋಣ ಕಂದ ಪದ್ಯ ಹೇಳು ಅಂತಾರೆ ಹಾಗೆ ರಮಾಕಾಂತ ಬರುವಾಗ ಹೇಳೋ ಕಂದ ಪದ್ಯ ಇದೆಯಲ್ಲ ಅದನ್ನು ಹೇಳು ನೋಡೋಣ ಅಂತಾರೆ ರಾಜ್ಕುಮಾರ್ ಅವರು ಸುಶ್ರಾವ್ಯವಾಗಿ ಯಾವಾಗ ಹಾಡ್ತಾರೆ ಓ ಹಾಡು ಪರವಾಗಿಲ್ಲ ಈಗ ಸಂಭಾಷಣೆಗಳು ಹೇಳು ಅಂತಾರೆ ಸಂಭಾಷಣೆಗಳು ಹೇಳುವಾಗ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡ್ಬೋದೈತೇನೋ ಅಂತ ಅನಿಸುತ್ತೆ ಸ್ವಲ್ಪ ಆಗ ಅದನ್ನು ಗ್ರಹಿಸ್ತಾರೆ ರಾಜ್ಕುಮಾರ್ ಅವರು ಹೇಳ್ತಾರೆ ಸ್ವಾಮಿ ನಾಟಕ ದಿವಸ ಚೆನ್ನಾಗಿ ಮಾಡ್ತೀನಿ ರಂಗದ ಮೇಲೆ ಚೆನ್ನಾಗಿ ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ಮುಜುಗುರ ಆಗ್ತಾ ಇದೆ ನಿಮ್ಮ ಮುಂದೆ ಅಂತಾರೆ ಹೌದಾ ಸರಿ ಅಂತ ಅನಿವಾರ್ಯವಾಗಿ ಒಪ್ಕೋತಾರೆ ಯಾಕಂದರೆ ಬೇರೆ ಯಾರೂ ಇರೋದಿಲ್ಲ ಅವ್ರಿಗೆ ಅದು ಮಾಡೋದಕ್ಕೆ ಹೇಗಿದ್ರು ಆ ಸಂಭಾಷಣೆಗಳೆಲ್ಲ ಕಂಠಪಾಠವಾಗಿದೆಯಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ನಾನು ಅನ್ನೋ ದೃಷ್ಟಿಯಲ್ಲಿ ಅವರು ಹೂ ಹೊಂದಿರ್ತಾರೆ ಮಾರಿ ನಾಟಕ ಶುರುವಾದಾಗ ರಾಜ್ಕುಮಾರ್ ಅವರು ಭೋಗ ವಿಲಾಸ ಜಗದೆ ಅನ್ನುವಂಥ ಕಂದ ಪದ್ಯ ಅದು ಅದನ್ನು ಹೇಳಿಕೊಂಡು ರಂಗಭೂಮಿಗೆ ಪ್ರವೇಶಿಸ್ತಾರೆ ರಾಜ್ಕುಮಾರ್ ಅವರು ಆ ಕಂಠ ಹಾಗೂ ಅವರ ಹಾವಭಾವವನ್ನು ನೋಡಿ ಜನ ಓ ಅಂತಾರೆ ಒಂದು ಸಲ ಆ ಕ್ಲ್ಯಾಪ್ ಬೀಳುತ್ತೆ ಅವರ ಎಂಟ್ರಿಗೆನೇ ಒಂದು ದೊಡ್ಡ ಕ್ಲ್ಯಾಪ್ ಬೀಳುತ್ತೆ ಓ ಒಂದು ಒಂದು ಹರ್ಷೋದ್ಗಾರ ಸಿಗುತ್ತೆ ರಾಜ್ಕುಮಾರ್ಗೆ ಇನ್ನೊಂದಷ್ಟು ಧೈರ್ಯ ಬರುತ್ತೆ ಆ ಪಾತ್ರನ ಲೀಲಾ ಜಾಲವಾಗಿ ರಸಭರಿತವಾಗಿ ಅಭಿನಯಿಸಿ ತೋರಿಸ್ತಾರೆ ಇದ್ರ ಮಧ್ಯೆ ಏನಾಗಿರುತ್ತೆ ಅಂದರೆ ಅವ್ರ ತಂದೆ ಮೊದಲನೇ ಸಲ ನನ್ನ ಮಗ ಒಂದು ದೊಡ್ಡ ಪಾತ್ರ ಮಾಡ್ತಿದ್ದಾನೆ ಅಂತ ಅವ ಅವರ ಶ್ರೀಮತಿ ಅಂದರೆ ಅವರ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಮ್ಮನ ಅವ್ನು ಕರ್ಕೊಂಡ್ಬಂದು ಆ ಪ್ರೇಕ್ಷಕರ ಸಾಲಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಹೇಗೆ ಮಾಡ್ತೀನಿ ನನ್ನ ಮಗ ನೋಣ ಅಂತ ಆ ಪಾತ್ರ ಬಂದು ವೀರ ಅವೇಶದಿಂದ ಮಾಡಿದ್ದು ನೋಡಿ ಬಹಳ ಆಗ್ತಾರೆ ಅಲ್ಲಿ ಒಂದು ಒಂದು ದೃಶ್ಯ ಮುಗಿಯುತ್ತೆ ರಾಜ್ಕುಮಾರ್ ಅವರೆಲ್ಲ ಸಂಭಾಷಣೆ ಮುಗಿದು ಈ ಕಡೆ ತಿರುಗಿ ನೋಡ್ತಾರೆ ನೋಡಿದ್ರೆ ಅವರ ತಂದೆಯವರು ನಿಂತಿರ್ತಾರೆ ಅವರ ತಂದೆ ನೋಡಿದ್ರೆ ಅವರು ತುಂಬ ಭಯ ಈಗಾಗಲೇ ನಾನು ಹೇಳಿದ್ದೀನಿ ಬೆತ್ತದಿಂದ ಹೊಡೆದು 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 ಅವ್ರನ್ನ ತಿದ್ದಿರ್ತಾರೆ ಆವತ್ತು ರಾಜ್ಕುಮಾರ್ ಅವರು ಹೇಳಿದ್ರು ನೋಡಿ ಆ ಬೆತ್ತ ಹಿಡಿಯೋ ಕೈಯಲ್ಲಿ ನಾನು ಬಾದಾಮಿ ಹಾಲು ನೋಡಿದೆ ಅಂದರೆ ಅಂದರೆ ಏನಾಗಿರುತ್ತೆ ಅಂದರೆ ಪುಟ್ಸೊಮ್ಮಯ್ಯನವರು ಅಂದರೆ ರಾಜ್ಕುಮಾರ್ ಅವರ ತಂದೆಯವರು ಅವರ ಶಾಲಿದೆಯಲ್ಲ ಆ ಶಾಲಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಅಂಗಡಿಗೆ ಬೇಗ 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 ಓಡೋಡಿ ಹೋಗಿ ಬಾದಾಮಿಯಲ್ಲಿ ಒಂದು ದೊಡ್ಡ ಲೋಟ ತುಂಬ ಬಾದಾಮಿ ಅಲ್ಲಿ ತೊಗೊಂಡು ಆ ಬಿಸಿ ಬಿಸಿ ಹಾಲನ್ನು ಆ ಶರೀರದಲ್ಲಿ ಇಟ್ಕೊಂಡು ಬಂದಲ್ಲಿ ನಿಂತಿರ್ತಾರೆ ಬಾಪ ಬಾಪ ಕಂದ ಅಂತ ಅವರು ನೋಡಿ ಒಂಥರ ರೋಮಾಂಚನ ಆಗುತ್ತೆ ರಾಜ್ಕುಮಾರ್ ಅವ್ರಿಗೆ ಬರ್ತಾರೆ ಹಾಲು ತೊಗೋತಾರೆ ಹಾಲು ಕುಡಿತಾರೆ ಆದರೆ ಅವರ ಪುಟ್ಟಸ್ವಾಮಿನವ್ರ ಆನಂದ ಅಂತೂ ಹೇಳ್ತಿರೋದು ಅವ್ರ ತಲೆಯೆಲ್ಲ ನೇವರ್ಸ್ ಹೇಳ್ತಾರೆ ಎಲ್ಲ ಕಡೆ ಎಷ್ಟು ಅದ್ಭುತವಾಗಿ ಮಾಡಿದ್ದು ಎಲ್ಲಿ ತಯ ನಿನ್ನಲ್ಲಿ ಈ ಶಕ್ತಿ ಹಾಗೆ ಹೇಗೆ ಅಂತಾರೆ ತುಂಬ ಸಂತೋಷ ಆಗುತ್ತೆ ರಾಜ್ಕುಮಾರ್ ಅವರಿಗೆ ಇದಾದ ಮೇಲೆ ಮುಂದಿನ ದರ್ಶನಗಳನ್ನ ಇನ್ನೂ ಕೂಡ ಭಾಳ ಸಂತೃಪ್ತಿಯಿಂದ ಭಾಳ ಖುಷಿಯಾಗಿ ಭಾಳ ಚೆನ್ನಾಗಿ ಅಭಿನಯಿಸ್ತಾರೆ ಈ ನಾಟಕದ ಬಗ್ಗೆ ಪತ್ರಿಕೆಯಲ್ಲಿ ವಿಮರ್ಶೆ ಬರುತ್ತೆ ಅಂದರೆ ಮುತ್ರಾಜ್ ಆಡಿದ ನಾಟಕದ ಬಗ್ಗೆ ಭಕ್ತಾಂಬರೀಶ್ ಬಗ್ಗೆ ಬಂದಿರುತ್ತೆ ಮುತ್ತರಾಜ್ ಆಟೋ ನಾಟಕದ ಬಗ್ಗೆ ವಿಮರ್ಶೆ ಬರುತ್ತೆ ರಾಜ್ಕುಮಾರ್ ಅವರು ಹೇಳಿದ್ರು ಇದು ನನ್ನ ಬಗ್ಗೆ ಬರೆದ ಪ್ರಥಮ ವಿಮರ್ಶೆ ಅದರಲ್ಲೂ ಕೂಡ ನನ್ನನ್ನು ಹೊಗಳಿ ಬರದಂಥ ವಿಮರ್ಶೆ ತುಂಬ ದಿವಸ ಪೇಪರ್ ಕಟ್ಟಿಂಗ್ ನಾನು ಇಟ್ಕೊಂಡಿದ್ದೆ ನಾನು ಇವಾಗ ಇದೆಯಾ ಸರ್ ಅಂದೆ ಇಲ್ಲ ಈಗ ಅದೆಲ್ಲೋಯ್ತು ಗೊತ್ತಿಲ್ಲ ಆದರೆ ಭಾಳ ದಿನ ಅದನ್ನು ಜೋಪಾನ ಮಾಡಿ ಇಟ್ಕೊಂಡಿದ್ದೆ ನಾನು ಆವಾಗ ರಾಜಾ ಸಿಂಗ್ ಅನ್ನೋ ಪತ್ರಕರ್ತರು ಆ ವಿಮರ್ಶೆನ ಬರೆದಿರ್ತಾರೆ ಇದೆಲ್ಲ ಸ್ಪಷ್ಟವಾಗಿ ಜ್ಞಾಪಕ ಇರುತ್ತೆ ರಾಜ್ಕುಮಾರ್ ಅವರಿಗೆ ಆಮೇಲೆ ಅದರಲ್ಲಿ ಬರೆದಿರೋ ವಿಷಯನ ಹೇಳಿದ್ರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಮುತ್ತುರಾಜ ತನ್ನ ಕಲೆಯನ್ನು ಪ್ರದರ್ಶಿಸಿದ್ದಾನೆ ಈತ ಉತ್ತಮ ಕಲಾವಿದನಾಗಿ ಬೆಳೆಯುವ ಎಲ್ಲ ಲಕ್ಷಣಗಳನ್ನು ತೋರಿಸಿದ್ದಾನೆ ಮುಂದೊಂದು ದಿನ ಈತ ಒಬ್ಬ ಒಳ್ಳೆಯ ನಟನಾಗಿ ಮೆರೆಯೋದ್ರಲ್ಲಿ ಸಂದೇಹವಿಲ್ಲ ಅಂತ ಈ ರೀತಿಯ ಮಾತುಗಳನ್ನ ಬರೆದಿದ್ರು ಅಂತ ಹೇಳಿದರು ಇದಾದ ಮೇಲೆ ರಮಾಕಾಂತನ ಪಾತ್ರನ ಒಂದು ನಾಲ್ಕೈದು ದಿವಸ ಮುತ್ತರಾಜೇ ಮಾಡ್ತಾರೆ ಯಾಕಂದರೆ ಮೂರ್ತಿಗಳು ಬಂದಿರೋದಿಲ್ಲ ಶ್ರೀಕಂಠ ಮೂರ್ತಿಗಳು ಊರಿಂದ ಬಂದಾಗ ಮತ್ತೆ ಆ ಪಾತ್ರ ಅವರದಾಗುತ್ತೆ ರಾಜ್ಕುಮಾರ್ಗೆ ಅನಿಸಿತ್ತಂತೆ ಇನ್ನೊಂದು ವಾರ ಲೇಟಾಗಿ ಬರಬಾರ್ದಾಗಿತ್ತು ಅಂತ ಅನಿಸಿತ್ತಂತೆ ಇದನ್ನು ಅವರು ಹೇಳಿದರು ಹಾಗೂ ಈಗೂ ಒಂದು ಮೂರು ನಾಲ್ಕು ನಾಟಕಗಳಾಗೋವರೆಗೂ ಆ ಶ್ರೀಕಂಠಮೂರ್ತಿ ಅನ್ನೋರು ಕಂಪ್ನಿಲಿ ಇರ್ತಾರೆ ಅದಾದಮೇಲೆ ಅವರು ನಾಟಕದ ಕಂಪ್ನಿನ ಬಿಟ್ಟು ಹೊರಟೋಗ್ತಾರೆ ಅಲ್ಲಿಂದ ಮುಂದೆ ನೋಡಿ ಆ ಪಾತ್ರ ರಮಾಕಾಂತನ ಪಾತ್ರ ಪರ್ಮನೆಂಟಾಗಿ ರಾಜ್ಕುಮಾರ್ ಅವ್ರದ್ದೇ ಆಗುತ್ತೆ ಅವರೇ ಅದನ್ನು ಅಭಿನಯಿಸ್ತಾ ಇರ್ತಾರೆ ಹಾಗೂ ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಾರೆ ಸುಬ್ಬಯ್ಯ ನಾಯ್ಡು ಶತಮಾನೋತ್ಸವ ಸಮಾರಂಭದಲ್ಲಿ ರಾಜ್ಕುಮಾರ್ ಅವರು ಮತ್ತೆ ತಾವು ಮಾಡಿದ ರಮಾ ರಮಾಕಾಂತನ ಪಾತ್ರವನ್ನು ರಂಗಭೂಮಿಯ ಮೇಲೆ ನಟಿಸಿ ತೋರಿಸ್ತಾರೆ ಅದು ಹಲವಾರು ಸಣ್ಣ ಸಣ್ಣ ತುಣುಕುಗಳು ಯೂಟ್ಯೂಬಲ್ಲಿದೆ ಇದೆ ನೀವು ನೋಡಿರ್ಬೋದು ಅಲ್ಲಿ ಲೋಕೇಶ್ ಅವರು ಅಂಬರೀಷನ್ ಪಾತ್ರ ಮಾಡ್ತಾರೆ ಅವರ ತಂದೆಯವರು ಮಾಡ್ತಿದ್ದ ಪಾತ್ರ ಭಕ್ತ ಅಂಬರೀಷನ್ ಪಾತ್ರನ ಅವ್ರು ಮಾಡ್ತಾರೆ ಈ ಪಾತ್ರ ಮಾಡುವಾಗ ನಾನು ಕೂತಿದ್ದೆ ಎದುರುಗಡೆ ಎಂಥ ರೋಮಾಂಚನ ಆಯಿತು ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಆಡಿದ ನಾಟಕ ಅದರ ಒಂದೊಂದು ಸಂಭಾಷಣೆ ಆವತ್ತಿಗೂ ಕೂಡ ರಾಜ್ಕುಮಾರ್ ಅವ್ರಿಗೆ ನೆನಪಿತ್ತು ಹಾಗೂ ಅವರಿಗೆ ಒನ್ಸ್ ಮೋರ್ ಕರತಾಡನಗಳು ಹರ್ಷೋದ್ಗಾರಗಳು ಸಿಕ್ಕಿದಂಥ ಭೋಗವಿಲಾಸ ಜಾಗ ಅದೇ ಅಂದ್ಕೊಂಡು ಅವರು ಕೊಟ್ಟಿರೋ ಎಂಟ್ರಿ ಇದೆಲ್ಲ ಈಗಲೂ ನನ್ನ ಕಣ್ಣು ಕಟ್ಟಿದಾಗಿದೆ ಆಮೇಲೆ ಆ ಸಂಭಾಷಣೆಗಳಲ್ಲಿ ಆ ಮೊನಚಾಗಿ ಚುರುಕಾಗಿ ಅಣ್ಣ ತಮ್ಮಂದಿರ ಸಂಭಾಷಣೆ ಈತನ ಆಸ್ತಿಕ ರಮಾಕಾ ಅಂತ ಆದರೂ ಆತನ ಕಲ್ಪನೆ ದೇವರ ಬಗ್ಗೆ ಕಲ್ಪನೆ ಬೇರೆ ಇರುತ್ತೆ ಅಂಬರೀಷ್ ಅನ್ನಂತೂ ಆಸ್ತಿಕ ಇವರಿಬ್ಬರ ಮಧ್ಯೆ ತಿಕ್ಕಾಟ ಇವೆಲ್ಲ ಅಲ್ಲಿ ಆರಾಮಾಗಿ ರಾಜ್ಕುಮಾರ್ ಅಭಿನಯಿಸ್ತಾರೆ ಅಲ್ಲೊಂಥರ ಅವಾಗ ಅವಾಗ ತಮಾಷೆ ಬೇರೆ ಮಾಡ್ತಾರೆ ಹಾಡು ಹೇಳುವಾಗ ಆ ಅಂದರೆ ಏನು ನಿಮ್ಮ ರಾಜ್ಕುಮಾರ ಹರಿಕಥೆ ಶುರು ಮಾಡ್ಕೊಂಬಿಟ್ನಾ ಅಂದ್ಕೊಂಡ್ರೆ ಇಲ್ಲ ಇಲ್ಲ ಮತ್ತಿತರ ಏನು ತಮಾಷೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲೇನಾಯ್ತು ಅಂದರೆ ಇದೊಂಥರ ಈ ವೃತ್ತಿ ರಂಗಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಆ ಹಳೆಯ ನೆನಪುಗಳನ್ನ ಜನರ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ಖುಷಿ ಖುಷಿಯಾಗಿ ಒಂದಷ್ಟು ತಮಾಷೆಯಿಂದ ಒಂದಷ್ಟು ಸಂತೋಷವಾಗಿ ನಟಿಸಿದ್ದನ್ನು ನೋಡಿದೆ ನಾನು ಈ ಭಕ್ತಾಂಬರೀಶ್ ನಾಟಕದ ಕೆಲವು ದೃಶ್ಯಗಳು ಮಾತ್ರ ಅಭಿನಯಿಸಿರ್ತಾರಲ್ಲ ಇಡೀ ನಾಟಕ ಅಲ್ಲ ಅಷ್ಟು ದೃಶ್ಯಗಳು ಕಣ್ಣಿಗೆ ಕಟ್ಟದಾಗೆ ನಿಂತ್ಕೊಳ್ಳುತ್ತೆ ಅಷ್ಟು ವರ್ಷಗಳಾದ ಮೇಲೆ ಕೂಡ ಅದೇ ಹಾವಭಾವ ವೀರಾವೇಶದಿಂದ ರಾಜ್ಕುಮಾರ್ ಅವರು ಅಭಿನಯಿಸಿ ತೋರಿಸ್ತಾರೆ ಜನರಿಗೆ ಮತ್ತೆ ಸುಬ್ಬಯ್ಯ ಕಾಲಕ್ಕೆ ಕರ್ಕೊಂಡೋದ ಅನುಭವವನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ನಾನು ತೆಗೆದ ಚಿತ್ರಗಳ ಒಂದು ತುಣುಕು ನಿಮಗಾಗಿ ಆದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇಂದಿನ ಮಾತುಕತೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಮಾತುಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ